ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರಿಗೆ ಬ್ರೇಕ್ ಕೊಟ್ಟ ಸಿನಿಮಾಗಳು ಯಾವುದು? ಈ ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ನಾವು ಇವತ್ತು ಈ ವಿಡಿಯೋದಲ್ಲಿ ನೋಡೋಣ. ಚಿತ್ರನಟರು ತಾವು ಚಿತ್ರರಂಗಕ್ಕೆ ಕಾಲಿಟ್ಟ ತಕ್ಷಣ ಯಾರೂ ಬೆಳೆದು ದೊಡ್ಡವರಾಗಿಲ್ಲ. ತಮ್ಮ ತಮ್ಮ ಪರಿಶ್ರಮ ಹಾಗೂ ಕಮಿಟ್ಮೆಂಟ್ ಟುವರ್ಡ್ಸ್ ಸಿನಿಮಾ ಅದೇ ಅವರ ಬೆಳವಣಿಗೆಗೆ ಕಾರಣವಾಗುತ್ತದೆ. ಹಾಗಂತ ನೋಡೋದಾದರೆ ಸುಮಾರು ಸಿನಿಮಾ ನಟರು ಪತ್ತೇನೇ ಇಲ್ಲದ ಹಾಗೆ ಕಳೆದು ಹೋದರು. ಅದು ಎಂಥ ದೊಡ್ಡ ದೊಡ್ಡ ನಟರಾದರೂ ಕಲೆ ಎಂಬುದು ಕೇವಲ ಪರಿಶ್ರಮ ಹಾಗೂ ನಿಷ್ಠೆಯಿಂದ ಬರಲು ಸಾಧ್ಯ. ಬಾಲಿವುಡ್ನ ಬಿಗ್ ಬಿ ಅಮಿತಾಬ್ ಬಚ್ಚನ್ ಅವರು ಇಡೀ ಭಾರತಕ್ಕೆ ಗೊತ್ತು. ಆದರೆ ಅವರ ಮಗ ಅಪ್ಪನ ಹೆಸರು ಚಿತ್ರರಂಗದಲ್ಲಿ ಮುಂದೆ ಕೊಂಡೊಯ್ಯಲು ಸಾಧ್ಯವಾಗಲಿಲ್ಲ. ಹಾಗೆಯೇ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಿಷ್ಠೆ ಪರಿಶ್ರಮ ದಾರಿಯಲ್ಲಿ ಸಾಗಿ ಬಂದ ನಟರ ಪೈಕಿ ಸುಮಾರು ಜನ ಇದ್ದಾರೆ. ಅವರೆಲ್ಲರನ್ನೂ ಒಬ್ಬೊಬ್ಬರಾಗಿ ನೋಡೋಣ. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಇವತ್ತು ಭಾರತಾದ್ಯಂತ ಹೆಸರು ಮಾಡಿದ್ದಾರೆ. ಅವರ ಪ್ರಕಾರ ಕೇವಲ ಉಚ್ಚ ಸಿನಿಮಾ ಅವರಿಗೆ ಬ್ರೇಕ್ ನೀಡಿತು ಎಂದು ಹೇಳುತ್ತಾರೆ. ಆದರೆ ಮಾಡಿದ್ದ 4ನೇ ಸಿನಿಮಾಗೆ ಯಪ್ಪ ಎಂಥ ಪರ್ಫಾರ್ಮೆನ್ಸ್ ಅಲ್ವಾ ಗುರು. ಎಂಟೈರ್ ಚಿತ್ರದಲ್ಲಿ ಇವರ ನಟನೆ, ಇವರ ಸ್ಕ್ರೀನ್ ಪ್ರೆಸೆನ್ಸ್ ಹಾಗೂ ಪರಿಶ್ರಮ ಇವರನ್ನು ಒಬ್ಬ ಸ್ಟಾರ್ ಆಗಿ ಮಾಡಿತು. ಆ ಸಿನಿಮಾದ ನಂತರ ಮೈ ಆಟೋಗ್ರಾಫ್, ಮುಸ್ಸಂಜೆ ಮಾತು ಹಾಗೂ ವೀರ ಮದಕರಿ ಸಿನಿಮಾಗಳು ಸುದೀಪ್ ಅವರನ್ನು ಸ್ಟಾರ್ ಹೀರೋ ಆಗಿ ಲಿಸ್ಟ್ಗೆ ಸೇರಿಸಿತು. ಆದರೆ ಈಗ ಸಿನಿಮಾ ಮಾತ್ರ ಇವರ ಜೀವನದ ಬಹುಮುಖ್ಯ ಪಾತ್ರ ವಹಿಸುತ್ತದೆ ಎಂದು ಹೇಳಬಹುದು. ಮತ್ತೆ ಅಂಥ ಪಾತ್ರದಲ್ಲಿ ನಾವೆಲ್ಲ ನೋಡಬೇಕು ಅಂತ ಈಗಲೂ ಕಾಯುತ್ತಿದ್ದೇವೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಕಲಾಸಿಪಾಳ್ಯ ಚಿತ್ರದಲ್ಲಿ ಇವರ ನಟನೆ, ಸಾಂಗ್ಸ್ ಆ್ಯಂಡ್ ಕಮಿಟ್ಮೆಂಟ್ ಟುವರ್ಡ್ಸ್ ಸಿನಿಮಾ ಬಗ್ಗೆ ಬೇರೆ ಒಂದು ಮಾತಿಲ್ಲ. ಆದರೆ ಮೆಜೆಸ್ಟಿಕ್ ಮತ್ತು ದಾಸ ಸಿನಿಮಾಗಳು ದರ್ಶನ್ ಅವರ ಕೆರಿಯರನ್ನೇ ಚೇಂಜ್ ಮಾಡಿದವು. ಅಲ್ಲಿಂದ ತನ್ನ ಮಾಸ್ ಇಮೇಜ್ ಬಿಲ್ಡ್ ಮಾಡುತ್ತಾ ಬರುತ್ತಿದ್ದಾರೆ. ಎಂಥ ಸಿಚುವೇಶನ್ ಬಂದರೂ ಕೈ ಬಿಡದೇ ಇರೋ ಲಾಯಲ್ ಫ್ಯಾನ್ ಬೇಸ್ ಅಂತೂ ಇದೆ. ಫಾರ್ ಎಕ್ಸಾಂಪಲ್, ಕ್ರಾಂತಿ ಸಿನಿಮಾದ ಪ್ರಮೋಷನ್ ಮ್ಯಾಟರಲ್ಲಿ ನೋಡಬಹುದು. ಮೀಡಿಯಾ ಬ್ಯಾನ್ ಮಾಡಿದೆ ಅಂತ ಗೊತ್ತು, ಅದಕ್ಕೆ ಅವರ ಅಭಿಮಾನಿಗಳು ಮಾಡಿದ ಪ್ರಮೋಷನ್ ಇಲ್ಲಿಯವರೆಗೂ ಯಾರೂ ಮಾಡಲಾಗದ ಪ್ರಮೋಷನ್ ಮಾಡಿದ್ದಾರೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಬೇರೆ ನಟರ ಬಗ್ಗೆ ಬ್ರೇಕ್ ಕೊಟ್ಟ ಸಿನಿಮಾಗಳನ್ನು ನೋಡೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.